ಹಲೋ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಮತ್ತೊಂದು ಸೌತ್ ಇಂಡಿಯನ್ ಸ್ಪೆಷಲ್ ಮಜ್ಜಿಗೆ ಹುಳಿ ಮಾಡಿ ತೋರಿಸೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದನ್ನು ಬಿಸಿ ಅನ್ನದ ಜೊತೆಗೆ ಈ ಮಜ್ಜಿಗೆ ಹುಳಿ ಹಾಕ್ಕೊಂಡು ಉಪ್ಪಿನಕಾಯಿ ಜೊತೆಗೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ತೊಳೆದು ಈ ಸೈಜಿಂದು ಬೂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಮುಚ್ಚುವಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ನಾಲ್ಕೈದು ಹಾಕ್ತಾ ಇದ್ದೀನಿ ಹಾಗೆ ಕಾಲು ಚಮಚ ಅರಿಶಿನ ಹಾಕ್ಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸೋಣ ಈ ಹೋಳು ಬೇಯೋದ್ರೊಳಗಡೆ ಒಂದು ಪೇಸ್ಟ್ ಮಾಡ್ಕೋಬೇಕು ಮಜ್ಜಿಗೆ ಹೋಳಿಗೆ ಹೇಗೆ ಅಂತ ನೋಡೋಣ ಒಂದು ಕಪ್ಪು ಕೊಬ್ಬರಿ ತೊಗೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಒನ್ ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ಮುಷ್ಟಿಯಷ್ಟು ತೊಳ್ಕೊಂಡಿರೋ ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ಖಾರಕ್ಕೆ ನಾಲ್ಕೈದು ಹಸಿಮೆಣಸಿನ್ಕಾಯಿ ಒಂದು ಏಳೆಂಟು ಹಾಕ್ತಾ ಹಾಕ್ತಾಯಿದ್ದೀನಿ ಖಾರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಉಪ್ಪನ್ನು ಯಾಕೆ ಅಂದರೆ ಹೋಳು ಬೇಯಬೇಕಾದ್ರೂ ಹಾಕಿದ್ವಿ ಹಾಗೆ ಒಂದು ಇಂಚು ಶುಂಠಿನ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈಗ ಇಲ್ಲಿ ಹೋಳು ಕೂಡ ಬೆಂದಿದೆ ಈ ಬೆಂದಿರೋ ಹೋಳಿಗೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸೌಟಿನ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಹಾಗೆ ನಾನು ಇಲ್ಲಿ ಅರ್ಧ ಕಪ್ಪು ಮೊಸರನ್ನ ಮಿಕ್ಸರಿಗೆ ಹಾಕ್ಕೊಂಡು ಒಂದು ಸತಿ ಬೀಟ್ ಮಾಡ್ಕೊಂಡು ಬರ್ತೀನಿ ಅಷ್ಟರೊಳಗಡೆ ಇಲ್ಲಿ ನೋಡಿ ಮಜ್ಜಿಗೆ ಹುಳಿ ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ನಾನು ಎರಡು ಲೋಟ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಈಗ ಬೀಟ್ ಮಾಡ್ಕೊಂಡಿರ್ತೀನಲ್ಲ ಮೊಸರನ್ನ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಮಿಕ್ಸರ್ ಜಾರಿಗೆ ಇನ್ನೊಂದು ಲೋಟ ನೀರು ಹಾಕಿಬಿಟ್ಟು ಅದನ್ನು ಹಾಗೆ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಕೂಡ ಮಜ್ಜಿಗೆ ಹೋಳಿಗೆ ಇದ್ದೀನಿ ನೀವು ಕೂಡ ಮಜ್ಜಿಗೆ ಹುಳಿ ಮಾಡ್ತಾ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಜ್ಜಿಗೆ ಹುಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಉಪ್ಪು ಕೂಡ ಈ ಒಂದು ಸಮಯದಲ್ಲೇ ಸರಿ ಮಾಡ್ಕೊಳ್ಳಿ ಫಸ್ಟು ನೀವು ಕುದಿಯೋಕ್ಕಿಂತ ಮುಂಚೆ ಸ್ವಲ್ಪ ನೀರಾಗೇ ಇರಲಿ ಅದು ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಇಷ್ಟು ನೀರಾಗಿದ್ದರೆ ಸಾಕು ಇದನ್ನೊಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಯೋದಕ್ಕೆ ಬಿಡೋಣ ಈಗ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ನೀವು ನೋಡ್ಬೋದು ಫುಲ್ ಬಬಲ್ಸ್ ಬಂದಿದೆ ಹಾಗೆ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಕುದ್ದು ಕುದ್ದು ಅದು ಕಡಿಮೆ ಆಗುತ್ತೆ ಹಾಗೆ ಮಜ್ಜಿಗೆ ಹುಳಿ ಸ್ವಲ್ಪ ಮಂದ ಅಂತ ಹೇಳ್ತೀವಿ ಅಂದರೆ ಸ್ವಲ್ಪ ದಪ್ಪನೂ ಆಗುತ್ತೆ ಮೊದಲಿನಷ್ಟು ತೆಳ್ಳಗಿಲ್ಲ ಆ ಒಂದು ಮಜ್ಜಿಗೆ ಹುಳಿ ಕನ್ಸಿಸ್ಟೆನ್ಸಿ ಈಗ ಬಂದಿದೆ ಇಷ್ಟು ಇದ್ದರೆ ಸಾಕು ಯಾಕಂದರೆ ಅದು ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಇದು ಫ್ಲೇಮ್ ಆಫ್ ಮಾಡೋಣ ಮಜ್ಜಿಗೆ ಹುಳಿ ಆಗಿದೆ ಇದಕ್ಕೊಂದು ಒಗ್ಗರಣೆ ಮಾಡೋಣ ಈ ಒಗ್ಗರಣೆಗೆ ನಾನು ಒಗ್ಗರಣೆ ಬಟ್ಲಿಗೆ ಎರಡು ಚಮಚದಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಮೇಲೆ ಒಂದು ಚಮಚ ಸಾಸಿವೆಕಾಳು ಹಾಕ್ತಾಯಿದ್ದೀನಿ ಸಾಸಿವೆ ಮೇಲೆ ಅರ್ಧ ಚಮಚ ಜೀರಿಗೆ ಹಾಗೆ ಒಂದು ಕಾಲು ಚಮಚ ಹಿಂಗನ್ನು ಹಾಕ್ತಾಯಿದ್ದೀನಿ ಒಂದು ಒಣಮೆಣ್ಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಎರಡು ಪೀಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ನಾಲ್ಕೈದು ಕರ್ಬೇವ್ನೆಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಒಗ್ಗರಣೆನ ಈ ಮಾಡಿಟ್ಟಿರೋ ಮಜ್ಜಿಗೆ ಹುಳಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಮಜ್ಜಿಗೆ ಹುಳಿ ಆಗಿದೆ ಇದನ್ನು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಹೊಂದೋದಿಕ್ಕೆ ಬಿಡೋಣ ಯಾವುದೇ ಪದಾರ್ಥ ಆಗಲಿ ಒಂದು ಐದು ನಿಮಿಷ ಹೊಂದೋದಿಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ ನೋಡಿ ಈಗ ಮಜ್ಜಿಗೆ ಹುಳಿ ಫಸ್ಟ್ ಕ್ಲಾಸಾಗಾಗಿದೆ ಕಲರ್ಫುಲ್ಲಾಗಾಗಿದೆ ಇನ್ನೇನು ಇದನ್ನು ತಿನ್ನೋದೆ ನನ್ನ ತಟ್ಟೆಗೆ ಅನ್ನ ಹಾಕ್ಕೊಂಡು ಈ ಮಜ್ಜಿಗೆ ಹುಳಿ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಜೊತೆಗೆ ಇದನ್ನು ತಿಂತಾ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು